ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ನಾಟಕ ರಾಜ್ಯ ಸರ್ಕಾರ ಸದ್ದೇ ಇಲ್ಲದೆ ಅತ್ಯಂತ ಮಹತ್ವದ ಭೂ ಸುಧಾರಣೆಗಳಿಗೆ ಕೈ ಹಾಕಿರೋ ತರ ಕಾಣಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಂಟ್ರೆಸ್ಟಿಂಗ್ ಮಾಹಿತಿ ಬರ್ತಾ ಇದೆ ಒಂದಲ್ಲ ಬದಲಿಗೆ ಎರಡೆರಡು ಇಂಟ್ರೆಸ್ಟಿಂಗ್ ಮಾಹಿತಿ ಒಂದು ಯಾರೆಲ್ಲ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕೃಷಿ ಮಾಡೋಕೆ ಶುರು ಮಾಡಿ ಬಹಳಷ್ಟು ವರ್ಷಗಳಾಗಿದೆಯೋ ಅವರು ಒಂದಲ್ಲ ಒಂದಿನ ನಮ್ದು ಆಗ್ಬೋದು ನಮಗೆ ಸರ್ಕಾರ ಹಕ್ಕು ಪತ್ರ ಕೊಡಬಹುದು ಅಂತ ಕಾಯ್ತಿರ್ಬೋದಲ್ಲ ಅಂತವರಿಗೆ ಇಂಪಾರ್ಟೆಂಟ್ ಆಗುತ್ತೆ ಹಕ್ಕು ಪತ್ರ ಕೊಡೋದ್ರ ಬದಲಾಗಿ ತಗೊಳ್ಳಿ ಲ್ಯಾಂಡ್ ಸರ್ಕಾರದ ಲೀಸಿ ಕೊಡ್ತೀವಿ ನಿಮಗೆ ಅನ್ನೋ ರೀತಿ ಒಂದು ಯೋಜನೆ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಇದು ಒಂದು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ ನಾವು ಎರಡನೇದು ಲ್ಯಾಂಡ್ ಕನ್ವರ್ಷನ್ ವಿಚಾರಕ್ಕೆ ಬಂದಾಗ ಭೂ ಪರಿವರ್ತನೆ ವಿಚಾರಕ್ಕೆ ಬಂದಾಗ ಅದರ ಬಗ್ಗೆ ಕೂಡ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಂದಾಯ ಮಂತ್ರಿ ರೆವಿನ್ಯೂ ಮಿನಿಸ್ಟರ್ ಆಗಿರೋ ಆರ್ ಅಶೋಕ್ ಅವರ ಹೇಳಿಕೆಯನ್ನ ಮೊದಲಿಗೆ ನಾವು ಗಮನಿಸಬೇಕು ಅವ್ರ ಏನ್ ಹೇಳಿದ್ದಾರೆ ಡೀಮ್ಡ್ ಫಾರೆಸ್ಟ್ ಅಂತ ಮುಂಚೆ ಯಾವ್ದೆಲ್ಲ ಜಾಗಗಳನ್ನ ನೋಟಿಫೈ ಮಾಡಲಾಗಿತ್ತು ಅರಣ್ಯ ಪ್ರದೇಶ ಇದು ಅರಣ್ಯ ಪ್ರದೇಶದ ಗುಣಲಕ್ಷಣಗಳಿರೋ ಪ್ರದೇಶ ಅಂತ ಯಾವ್ದೆಲ್ಲ ಮುಂಚೆ ನೋಟಿಫಿಕೇಶನ್ ಮಾಡಲಾಗಿತ್ತು ಆ ಪ್ರದೇಶಗಳನ್ನ ಯಾರೆಲ್ಲ ಒತ್ತುವರಿ ಮಾಡಿ ಕುಳಿತುಕೊಂಡಿರ್ತಾರೆ ಅವರಿಗೆ ಲೀಸಿ ಕೊಡಲಾಗುತ್ತೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದರ ಪರಿಣಾಮಗಳು ಸಾಕಷ್ಟು ಸುದೀರ್ಘ ಆಗಿರುತ್ತೆ ಸಾಕಷ್ಟು ಡೀಪರ್ ಆಗಿರುತ್ತೆ ಸಾಕಷ್ಟು ಮಹತ್ವದಾಗಿರುತ್ತೆ ಅದು ಅರ್ಥ ಆಗಬೇಕು ಅಂದ್ರೆ ನಾವು ಒಂದಷ್ಟು ಅಂಕಿಅಂಶಗಳ ಕಡೆ ಗಮನ ಕೊಡಬೇಕು ಸ್ನೇಹಿತರೆ ಕರ್ನಾಟಕದ ಒಟ್ಟು ಲ್ಯಾಂಡ್ ಏರಿಯಾ ಎಷ್ಟು ಹತ್ತೊಂಬತ್ತು ಪಾಯಿಂಟ್ ಒಂದು ಮಿಲಿಯನ್ ಹೆಕ್ಟೇರ್ ಅಂದ್ರೆ ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಆಗುತ್ತೆ ಅದರ ಪೈಕಿ ನಲವತ್ಮೂರು ಲಕ್ಷದ ಮೂವತ್ತೈದು ಸಾವಿರದ ಆರುನೂರು ಹೆಕ್ಟೇರ್ ಅರಣ್ಯ ಭೂಮಿ ಇದೆ ಇದರಲ್ಲೂ ಕೂಡ ಬೇರೆ ಬೇರೆ ಥರದ ಕೆಟಗರೈಸೇಷನ್ ಇದೆ ಈ ಅರಣ್ಯ ಭೂಮಿಯಲ್ಲೂ ಕೂಡ ಅದರಲ್ಲಿ ಈ ನಲವತ್ತ ಮೂರು ಲಕ್ಷದ ಚಿಲ್ಲರೆ ಅರಣ್ಯ ಭೂಮಿ ಇದೆಯಲ್ಲ ಅದರಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಆಲ್ಮೋಸ್ಟ್ ಒಂದು ಮಿಲಿಯನ್ ಹೆಕ್ಟೇರ್ನಷ್ಟು ಅರಣ್ಯ ಭೂಮಿ ಡೀಮ್ಡ್ ಫಾರೆಸ್ಟ್ ಅಂತ ಅದನ್ನ ಗುರುತಿಸಲಾಗಿದೆ ಏನು ಡೀಮ್ಡ್ ಫಾರೆಸ್ಟ್ ಅಂದ್ರೆ ಏನು ಅರಣ್ಯ ಭೂಮಿಯ ಗುಣಲಕ್ಷಣಗಳನ್ನು ಹೊಂದಿದ್ದು ಆದರೆ ಸರ್ಕಾರದ ವಶದಲ್ಲೇ ಅದು ಇರಬೇಕು ಅಂತಿಲ್ಲ ಸರ್ಕಾರದ ಕಂಟ್ರೋಲ್ನಲ್ಲೇ ಇರಬೇಕು ಅಂತಿಲ್ಲ ಯಾರದೇ ಓನರ್ಶಿಪ್ ಇರಲಿ ಯಾರದೇ ನಿಯಂತ್ರಣದಲ್ಲಿ ಇರಲಿ ಪ್ರೆಸೆಂಟ್ ಆ ಜಾಗ ಆದರೆ ಅದು ಅರಣ್ಯದ ಗುಣಲಕ್ಷಣ ಹೊಂದಿರುವಂಥ ಜಾಗ ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತ ಗುರುತಿಸಲಾಗಿದೆ ಅದೆಷ್ಟಿದೆ ಒಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಈ ಪೈಕಿ ಆರು ಲಕ್ಷ ಹೆಕ್ಟೇರ್ನಷ್ಟು ಡೀಮ್ಡ್ ಫಾರೆಸ್ಟ್ ಒತ್ತುವರಿಯಾಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಎನ್ಕ್ರೋಚ್ ಮಾಡಿ ಅಲ್ಲಿ ಒತ್ತುವರಿ ಮಾಡಿಕೊಂಡು ಕೃಷಿ ಭೂಮಿಯನ್ನು ನಡೆಸ್ತಾ ಇರ್ತಾರೆ ಒಂದ್ಸಣ್ ಮನೆಗಳನ್ನ ಕೂಡ ಕಟ್ಕೊಂಡಿರ್ತಾರೆ ಒತ್ತುವರಿ ಜಾಗದಲ್ಲಿ ಕೃಷಿ ಹಾಗೂ ಮನೆ ಈ ರೀತಿಯ ವಾತಾವರಣ ಹಳ್ಳಿಗಳಲ್ಲಿ ತುಂಬಾ ಕಂಡು ಬರುತ್ತೆ ವಿಶೇಷವಾಗಿ ಯಾವ ಜಿಲ್ಲೆಗಳಲ್ಲಂತ ಅಂತ ಕೂಡ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಈಗ ಈ ಒತ್ತುವರಿ ಆಗಿರುವಂತಹ ಸುಮಾರು ಆರು ಪಾಯಿಂಟ್ ಆರು ನಾಲ್ಕು ಲಕ್ಷ ಡೀಮ್ಡ್ ಫಾರೆಸ್ಟ್ ನ ಒತ್ತುವರಿ ಎನ್ಕ್ರೋಚ್ಮೆಂಟ್ ಆಗಿರುವಂತಹ ಭೂಮಿಯನ್ನ ಅರಣ್ಯ ಇಲಾಖೆಯ ವಶದಿಂದ ಆ ಜಾಗವನ್ನ ಡಿನೋಟಿಫೈ ಮಾಡಿಬಿಟ್ಟು ಅದನ್ನು ಕಂದಾಯ ಇಲಾಖೆಗೆ ಸರ್ಕಾರ ವರ್ಗಾವಣೆ ಮಾಡೋಕೆ ಮುಂದಾಗಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇವಾಗ ಮಾಡ್ತಾರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ನವರು ಗುರುತಿಸ್ತಾರೆ ಈ ಇಷ್ಟು ಜಾಗದ ಪೈಕಿ ಆರು ಪಾಯಿಂಟ್ ಆರು ನಾಲ್ಕು ಲಕ್ಷ ಹೆಕ್ಟೇರ್ ಒತ್ತುವರಿಯಾಗಿರೋ ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ಇದೆಯಲ್ಲ ಅದರಲ್ಲಿ ಸರ್ಕಾರಿ ಉದ್ದೇಶಕ್ಕೆ ಪಬ್ಲಿಕ್ ಉದ್ದೇಶಕ್ಕೆ ಅಂದರೆ ಹಾಸ್ಪಿಟಲ್ ಬಸ್ ಸ್ಟ್ಯಾಂಡು ರಸ್ತೆ ಮಾಡಬೇಕು ಅಥವಾ ಈ ರೀತಿ ಸಾರ್ವಜನಿಕ ಉದ್ದೇಶಕ್ಕೆ ಎಷ್ಟು ಜಾಗ ಬೇಕು ಅಂತ ಗುರುತಿಸ್ತಾರೆ ಫಸ್ಟಿಗೆ ಅದನ್ನು ಕೊಡೋದಿಲ್ಲ ಅದನ್ನು ಲೀಸಿಗೆಲ್ಲ ಕೊಡೋದಿಲ್ಲ ಉಳಿದಂಥ ಜಾಗದಲ್ಲಿ ಸುಮಾರು ಒಂದು ಐದು ಲಕ್ಷ ಹೆಕ್ಟೇರ್ ಜಾಗದಲ್ಲಿ ಯಾರೆಲ್ಲ ಒತ್ತುವರಿ ಮಾಡಿಕೊಂಡು ಕೃಷಿ ಮತ್ತು ಇತರ ಚಟುವಟಿಕೆಗಳನ್ನು ಮಾಡ್ತಿದ್ದಾರೋ ಎದೆ ಹೇಳಿ ನೀವು ಹೋಗಿ ಅಂತ ಹೇಳೋದ್ರ ಬದಲಾಗಿ ಅಥವಾ ಅವ್ರದ್ದು ತಗೊಳ್ಳಿ ನಿಮ್ಮದೇ ಅಂತ ಅವರಿಗೆ ಹಕ್ಕುಪತ್ರ ಕೊಟ್ಟುಬಿಡೋದ್ರ ಬದಲಾಗಿ ಆಯಿತು ನೀವು ಬಂದು ಕೂತ್ಕೊಂಡಾಗಿದೆ ಎಷ್ಟೊಂದು ವರ್ಷಗಳಿಂದ ತಾತನ ಆತಂಕಾಲದಿಂದಲೇ ನೀವು ಕೃಷಿ ಕೂಡ ಮಾಡ್ತಾ ಇದ್ದೀರಿ ಸರಿ ಲ್ಯಾಂಡ್ ನಂದು ಸರ್ಕಾರದ್ದು ನಂದು ಅಂದರೆ ಸರ್ಕಾರದ್ದು ನೀವು ಆಲ್ರೆಡಿ ಇಲ್ಲಿದ್ದೀರಿ ಎದ್ದು ಹೋಗೋದ್ರ ಬದಲಾಗಿ ಲೀಸ ಕೊಡ್ತೀವಿ ತಗೊಳ್ಳಿ ನಿಮಗೆ ಈ ಜಾಗನ ನೀವು ಲೀಸ್ ತಗೊಂಡ್ಬಿಡಿ ವರ್ಷಕ್ಕಿಂತಿಷ್ಟು ಅಂತ ಲೀಸ್ ನಮಗೆ ಕಟ್ಟಿ ನೀವು ಎಷ್ಟು ವರ್ಷ ಬೇಕಾದರೂ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಆಯಾ ಕಾಲ ಕಾಲಕ್ಕೆ ಲೀಸ್ ಅಮೌಂಟ್ ಕೂಡ ಚೇಂಜ್ ಆಗಬಹುದು ಸದ್ಯಕ್ಕೆ ಎಷ್ಟು ಅಂತ ನಾವು ಹೇಳ್ತೀವಿ ಎಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಬಗರ್ ಹುಕುಮ್ಗೆ ಇದು ದೊಡ್ಡ ಸೊಲ್ಯೂಷನ್ ಬಗರ್ ಹುಕುಮ್ ಸಮಸ್ಯೆಗೆ ದೊಡ್ಡ ಸೊಲ್ಯೂಷನ್ ಇದು ಅಂತ ಈಗ ಇದನ್ನ ಬಿಂಬಿಸ್ಲಾಗ್ತಾ ಇದೆ ಏನದು ಬಗರ್ ಹುಕುಂ ಅನ್ಅಥರೈಸ್ಡ್ ಆಗಿ ಅಂದರೆ ಅನುಮತಿ ಇಲ್ಲದೆ ಸರ್ಕಾರಿ ಜಾಗವನ್ನು ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಕೃಷಿ ಮಾಡ್ತಿರೋದನ್ನು ಬಗರ್ ಹುಕುಂ ಅಂತಾರೆ ಬಹುಶಃ ಹುಕುಂ ಇಲ್ಲದೆ ಅಂದರೆ ಅನುಮತಿ ಇಲ್ಲದೆ ಬಗರ್ ಇದು ಮೋಸ್ಟ್ಲಿ ಇದು ಟಿಪ್ಪು ಸುಲ್ತಾನ್ ಕಾಲದಿಂದ ಬಂದಿರಬೇಕು ಈ ಶಬ್ದ ಅನುಮತಿ ಇಲ್ಲದೆ ನೀವು ಆ ಜಾಗವನ್ನು ಸರ್ಕಾರಿ ಜಾಗವನ್ನು ಅರಣ್ಯ ಭೂಮಿಯನ್ನು ಬಳಸ್ತಾ ಇದ್ರೆ ಕೃಷಿ ಮಾಡ್ತಾ ಇದ್ರನ್ನ ಬಗರ್ ಹುಕುಂ ಜ ಸಾಗುವಳಿ ಅಂತ ಗುರುತಿಸಲಾಗುತ್ತೆ ಈ ಸಮಸ್ಯೆ ಜಾಸ್ತಿ ಇರೋದು ಎಲ್ಲಿ ಕರ್ನಾಟಕದಲ್ಲಿ ಒಂದಷ್ಟು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ ಮೈಸೂರು ಚಾಮರಾಜನಗರ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಈ ಭಾಗದಲ್ಲಿ ತುಂಬಾ ಜಾಸ್ತಿ ಇದೆ ಕೊಡಗಲ್ಲಿ ನೋಡಿ ಹನ್ನೆರಡು ಸಾವಿರ ಎಕರೆ ಜಾಗ ಈ ರೀತಿ ಇದೆ ಒತ್ತುವರಿ ಆಗಿರೋದು ಮೂವತ್ತು ಸಾವಿರ ಎಕರೆ ಹಾಸನದಲ್ಲಿದೆ ನಲವತ್ತೈದು ಸಾವಿರ ಎಕರೆ ಚಿಕ್ಕಮಗಳೂರಲ್ಲಿದೆ ಮಲೆನಾಡು ಭಾಗದಲ್ಲಿ ಕಾಫಿ ಹಾಗೆ ಏಲಕ್ಕಿ ಕಾಳುಮೆಣಸು ಈ ರೀತಿ ನಾನಾ ರೀತಿಯ ಬೆಳೆಗಳನ್ನು ಇಲ್ಲಿ ಆಲ್ರೆಡಿ ಒತ್ತುವರಿ ಮಾಡಿಕೊಂಡು ಬೆಳೆಯಲಾಗ್ತಾ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂದರೆ ಈ ರೀತಿ ಒತ್ತುವರಿ ಆಗಿರೋ ಜಮೀನು ಇದೆಯಲ್ಲ ಅದರಲ್ಲಿ ಇಂಡಿವಿಜುವಲ್ ಪ್ಲಾಟ್ಗಳ ವಿಚಾರಕ್ಕೆ ಬಂದಾಗ ಒಂದೊಂದು ಲ್ಯಾಂಡ್ ಹೋಲ್ಡಿಂಗ್ ಐದು ಎಕರೆಗಿಂತ ಜಾಸ್ತಿ ಇರೋದು ತುಂಬ ಕಮ್ಮಿ ಇದೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಈ ರೀತಿ ಒತ್ತುವರಿಯಾಗಿರೋ ಜಮೀನುಗಳು ಲ್ಯಾಂಡ್ ಹೋಲ್ಡಿಂಗ್ ವಿಚಾರಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಅಂಡ್ರಲ್ಲಿ ಎಷ್ಟೆಷ್ಟಿದೆ ಅಂತ ಬಂದಾಗ ಐದು ಎಕರೆಗಿಂತ ಕಮ್ಮಿ ಇರೋದೇ ಎಂಬತ್ತು ಪರ್ಸೆಂಟ್ ಇದೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಇಷ್ಟೊಂದು ವರ್ಷಗಳ ಕಾಲ ಈ ರೀತಿ ಒತ್ತುವರಿದಾರರು ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಜಾಗದಲ್ಲಿ ಅವರು ಯೂಸ್ ಮಾಡ್ತಾ ಇದ್ರು ಕಲ್ಟಿವೇಟ್ ಮಾಡ್ತಾ ಇದ್ರು ಕೃಷಿ ಮಾಡ್ತಾ ಇದ್ರು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದ್ರು ಆದರೆ ಇನ್ನು ಮುಂದೆ ಸರ್ಕಾರ ಏನು ಮಾಡುತ್ತೆ ಅವರಿಗೆ ಅದು ಸರಿ ಇದು ಲೀಸ್ ಕೊಡ್ತಾ ಇದೀವಿ ತಗೊಳ್ಳಿ ಅಂತ ಹೇಳುತ್ತೆ ಚಾರ್ಜನ್ನು ಫಿಕ್ಸ್ ಮಾಡುತ್ತೆ ಇನ್ನು ಮುಂದೆ ಅವರು ಪೇ ಮಾಡೋಕ್ಕೆ ಶುರು ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಉದ್ದೇಶ ಗೊತ್ತಿಲ್ಲಕ್ಕಿಂತ ಇಲ್ಲಿ ಪೇಮೆಂಟ್ಗಿಂತನೂ ಅಮೌಂಟ್ ತುಂಬ ದೊಡ್ಡದಿಟ್ಟಿಲ್ಲ ಸಣ್ಣದೇ ಇಟ್ಟಿದೆ ಅದು ಕೂಡ ಬರ್ತೀವಿ ನಾವು ಇಂಪಾರ್ಟೆಂಟ್ ಸರ್ಕಾರದ ಟಾರ್ಗೆಟ್ ಉದ್ದೇಶ ಉದ್ದೇಶನೇ ಇಲ್ಲಿ ಜಾಗ ಸರ್ಕಾರದ್ದು ಅನ್ನೋ ಭಾವನೆ ಅಲ್ಲಿರುವಂಥವ್ರಿಗೂ ಬರುತ್ತೆ ಸರ್ಕಾರಕ್ಕೂ ಕೂಡ ಬರುತ್ತೆ ಇಲ್ಲ ಅಂದ್ರೆ ಸರ್ಕಾರದ ಜಾಗ ಒತ್ತುವರಿ ಮಾಡಿದರೆ ಎಪ್ಸಕ್ಕೂ ಆಗಲ್ಲ ಅಲ್ಲ ಬಿಡೋಕ್ಕೂ ಆಗಲ್ಲ ಹಕ್ಕುಪತ್ರ ಕೊಡೋಕ್ಕೂ ಆಗಲ್ಲ ಆ ರೀತಿ ವಾತಾವರಣ ಇತ್ತಲ್ಲ ಅದರ ಬದಲಾಗಿ ನೀವು ಅಲ್ಲೇ ಏರಿ ಕಂಟಿನ್ಯೂ ಮಾಡಿ ಒಂದು ಸಣ್ಣ ಅಮೌಂಟ್ ವರ್ಷಕ್ಕೆ ಎಷ್ಟು ಅಂತ ಕೊಡ್ತಾ ಬನ್ನಿ ಆದ್ರೆ ಲ್ಯಾಂಡ್ ಸರ್ಕಾರದ್ದು ಇಲ್ಲಿ ಭಾವನೆ ಸೆಟ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಉದ್ದೇಶ ಹಾಗಾದ್ರೆ ಫೀಸ್ ಎಷ್ಟು ಲೀಸ್ ಅಮೌಂಟ್ ಎಷ್ಟಿರುತ್ತೆ ಅಂತ ಕೂಡ ನಾವೀಗ ನೋಡ್ತಾ ಹೋಗೋಣ ಈಗ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈ ರೀತಿ ಎನ್ಕ್ರೋಚ್ ಮಾಡಿರುವಂಥ ಒತ್ತುವರಿ ಆಗಿರುವಂಥ ಜಾಗದಲ್ಲಿ ಅರಣ್ಯ ಭೂಮಿ ಒತ್ತುವರಿಯಾಗಿ ಎಲ್ಲ ಸಾಗುವಳಿ ಮಾಡ್ತಿರುವಂಥ ಜಾಗದಲ್ಲಿ ಒಂದರಿಂದ ಎರಡು ಎಕರೆ ಜಾಗ ಇದ್ರೆ ಅದಕ್ಕೆ ವರ್ಷಕ್ಕೆ ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿಯಷ್ಟು ಲೀಸ್ ಅಮೌಂಟ್ ಅಂತ ಇರುತ್ತೆ ಮೂರು ಎಕರೆಯಿಂದ ಐದು ಎಕರೆ ಇದ್ರೆ ಎರಡರಿಂದ ಎರಡೂವರೆ ಸಾವಿರ ಇರುತ್ತೆ ಐದು ಎಕರೆ ಹತ್ತತ್ರ ಸುಮಾರು ಐದು ಎಕರೆ ಮತ್ತು ಅದಕ್ಕಿಂತ ಜಾಸ್ತಿ ಇದ್ರೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಮೇಲಿರುತ್ತೆ ಲೀಸ್ನ ಅಮೌಂಟ್ ಲ್ಯಾಂಡ್ನ ಸೈಜ್ ದೊಡ್ಡ ಆಗ್ತಾ ಹೋದ ಹಾಗೂ ಕೂಡ ಈ ಲೀಸ್ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಏನೊಂದು ಪ್ರಮುಖವಾದ ಬೆಳವಣಿಗೆ ಅಂದ್ರೆ ಇತ್ತೀಚೆಗೆ ನಾವು ಇದರ ಬಗ್ಗೆ ಫುಲ್ ನ್ಯೂಸ್ನಲ್ಲೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ವಿ ಈ ಸಂದರ್ಭದಲ್ಲಿ ಇದನ್ನು ಸೇರಿಸುವುದು ಉತ್ತಮ ಅಂತ ಮತ್ತೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಅದು ಭೂ ಪರಿವರ್ತನೆ ವಿಚಾರಕ್ಕೆ ಬಂದಾಗ ಲ್ಯಾಂಡ್ ಕನ್ವರ್ಷನ್ ವಿಚಾರಕ್ಕೆ ಬಂದಾಗ ಇದು ದೊಡ್ಡ ವಿಚಾರ ದೊಡ್ಡ ತಲಮವಿನ ವಿಚಾರ ದೊಡ್ಡ ದುಡ್ಡು ಓಡಾಡುವಂತಹ ವಿಚಾರ ಇದು ಲ್ಯಾಂಡ್ ಕನ್ವರ್ಷನ್ ಕೃಷಿ ಭೂಮಿಯನ್ನ ಕೃಷಿಯೇತರ ಚಟುವಟಿಕೆಗೆ ಬಳಸೋಕೆ ಅವಕಾಶ ಕೊಡೋ ಕಾನೂನಿಗೆ ತಿದ್ದುಪಡಿ ತರೋಕೆ ಹೊರಟಿದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಇದು ಕೂಡ ಕಂದಾಯ ಮಂತ್ರಿ ಆರ್ ಅಶೋಕ್ ಅವರೇ ಮಾತನಾಡಿರುವಂತಹ ವಿಚಾರ ಇನ್ನು ಮುಂದೆ ಕೃಷಿ ಭೂಮಿಯನ್ನ ಕೃಷಿಯೇತರ ಉದ್ದೇಶಕ್ಕೆ ಬಳಸೋಕೆ ಕನ್ವರ್ಜನ್ ಮಾಡೋಕೆ ಮೂರೇ ದಿನಕ್ಕೆ ಆಗ ಹೋಗುತ್ತೆ ಪ್ರೊಸೆಸ್ ಆ ರೀತಿ ಬದಲಾವಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ಸೆಕ್ಷನ್ ತೊಂಬತ್ತೈದರಲ್ಲಿ ಬದಲಾವಣೆ ಮಾಡೋಕೆ ಹೊರಟಿದೀವಿ ಅದರಿಂದಾಗಿ ಏನಾಗುತ್ತೆ ಭೂಮಿಯ ಕನ್ವರ್ಜನ್ ತುಂಬಾ ಈಸಿ ಆಗುತ್ತೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಈ ಹಿಂದೆ ಒಂದು ಭೂಮಿಯನ್ನು ಕನ್ವರ್ಟ್ ಮಾಡಬೇಕು ಕೃಷಿಯೇತರ ಉದ್ದೇಶಕ್ಕೆ ಅಂದರೆ ಬಹಳ ದೊಡ್ಡ ಕಷ್ಟ ಇತ್ತು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ವರೆಗೂ ಕೂಡ ಹೋಗಿ ಅದರಲ್ಲಿ ಅಪ್ರೂವ್ ಆಗಿ ಬರಬೇಕಾಗಿತ್ತು ಡಿ ಸಿ ಕೂಡ ಹೋಗಿ ಅಪ್ರೂವ್ ಆಗಿ ಬರಬೇಕಾಗಿತ್ತು ನಾನಾ ಇಲಾಖೆಗಳು ಸಾಕಷ್ಟು ಕಷ್ಟ ಇತ್ತು ಬೆಂಗಳೂರಲ್ಲಂತೂ ಆರರಿಂದ ಎಂಟು ತಿಂಗಳು ಬೇಕಾಗ್ತಾ ಇತ್ತು ಇನ್ನು ಕೆಲ ಪ್ರದೇಶಗಳಲ್ಲಿ ವರ್ಷಗಳೇ ಬೇಕಾಗ್ತಿತ್ತು ಒಂದು ಲ್ಯಾಂಡ್ ನ ಕನ್ವರ್ಟ್ ಮಾಡೋಕೆ ಆದ್ರೆ ಈಗ ತಿದ್ದುಪಡಿ ಮಾಡಿ ಮೂರೇ ದಿನಗಳಲ್ಲಿ ಈ ಬದಲಾವಣೆ ಸಾಧ್ಯ ಆಗುತ್ತೆ ಎಲ್ಲವೂ ಕೂಡ ಸರಿಯಾಗಿದ್ರೆ ಎಲ್ಲವೂ ಕೂಡ ರೆಕಾರ್ಡ್ಸ್ ಕರೆಕ್ಟ್ ಆಗಿದ್ರೆ ಅಂತ ಸರ್ಕಾರ ಹೇಳ್ತಾ ಇದೆ ಅದು ಕೂಡ ಯಾವುದೇ ಅರಣ್ಯ ಭೂಮಿಲಿ ಆಗಿರಬಾರದು ಅಥವಾ ಯಾವುದೇ ಒತ್ತುವರಿ ಜಾಗದಲ್ಲಿ ಇರಬಾರ್ದು ಅವ್ರದೇ ಜಾಗ ಆಗಿದ್ದು ಕನ್ವರ್ಷನ್ ಮಾಡ್ಕೋಬೇಕು ಅಂತಿದೆ ಜೊತೆ ಗ್ರೀನ್ ಝೋನ್ ಅಲ್ಲೂ ಕೂಡ ಇರಬಾರ್ದು ಹಂಗಿದ್ರೆ ಕನ್ವರ್ಷನ್ ಮಾಡ್ಕೋಬೇಕು ಅಂತ ಇದ್ರೆ ಅದು ಮೂರು ದಿನಗಳಲ್ಲಿ ಆಗೋ ರೀತಿ ಬದಲಾವಣೆ ತರ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಇದರ ಪರಿಣಾಮ ಏನಾಗುತ್ತೆ ಕೈಗಾರಿಕೆಗಳಿಗೆ ಅಥವಾ ಉದ್ಯಮಗಳಿಗೆ ಸಂಸ್ಥೆಗಳಿಗೆ ಬಿಸ್ನೆಸ್ ಬಿಸ್ನೆಸಸ್ಗಳಿಗೆ ಲ್ಯಾಂಡ್ ಸಿಗೋದು ಸ್ವಲ್ಪ ಈಸಿ ಆಗ್ಬೋದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಯಾರಾದರೂ ರೈತರು ಜಮೀನು ಮಾರೋಣ ಅಂತ ಅಂದ್ಕೊಂಡ್ರೆ ಕನ್ವರ್ಷನ್ ಬೇಗ ಆಗುತ್ತೆ ಅವರಿಗೆ ಕೃಷಿ ಭೂಮಿಗಿಂತ ಈ ರೀತಿ ಕನ್ವರ್ಷನ್ ಆಗಿರೋ ಲ್ಯಾಂಡ್ಗೆ ಉತ್ತಮ ಬೆಲೆ ಕೂಡ ಸಿಗಬಹುದು ಆದರೆ ಇದು ಬಿಸ್ನೆಸಸ್ಗೆ ಹಾಗೂ ಕೈಗಾರಿಕೆಗಳಿಗೆ ಹಾಗೂ ಆರ್ಥಿಕ ಅಭಿವೃದ್ಧಿ ದೃಷ್ಟಿಗೆ ಇದೆಲ್ಲ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ ಜೊತೆಗೆ ಈ ಹಿಂದೆ ಕೃಷಿ ಹಿನ್ನೆಲೆಯನ್ನು ಹೊಂದಿರದವರು ಕೂಡ ಕೃಷಿ ಭೂಮಿಯನ್ನು ಖರೀದಿ ಮಾಡಬಹುದು ಅನ್ನುವಂಥ ಬದಲಾವಣೆಯನ್ನು ಆಲ್ರೆಡಿ ತಂದಾಗಿದೆ ಅದು ಕೂಡ ಸುಧಾರಣೆಗಳ ಪಟ್ಟಿಗೆ ಸೇರಿಕೊಂಡು ಆಗಿದೆ ಸೊ ಇದ್ರ ಎಲ್ಲದರ ಪರಿಣಾಮ ಇನ್ನೊಂದು ಕನ್ಸರ್ನ್ ಕೂಡ ಏನು ಅಂದರೆ ಕೃಷಿ ಭೂಮಿ ದೊಡ್ಡ ಪ್ರಮಾಣದಲ್ಲಿ ಕುಸಿದು ಹೋಗ್ಬೋದು ಕೃಷಿಕರು ಎಲ್ಲ ಭೂಮಿಗಳನ್ನ ಕಳ್ಕೊಂಡ್ ಬಿಡಬಹುದು ಅಂತ ಕಳ್ಕೊಳ್ಳೋದ್ರ ಬಂದು ಆಗಲ್ಲ ಅವ್ರು ಮಾರಿದ್ರೆ ಮಾರಾಟ ಮಾಡಿಬಿಡ್ತಾರೆ ಕೃಷಿ ಬಿಟ್ಬಿಡ್ತಾರೆ ಕೃಷಿ ಯಾರು ಮಾಡೋರೇ ಇರೋದಿಲ್ಲ ಆಮೇಲೆ ಆಲ್ರೆಡಿ ಏನೋ ಸ್ವಲ್ಪ ಕೃಷಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಆಮೇಲೆ ಭೂಮಿನ ಇಲ್ಲ ದುಡ್ಡು ತಗೊಂಡು ಖಾಲಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲಿಗೆ ಹೋಗ್ತಾರೆ ಈ ರೀತಿಯ ಒಂದು ಕಳವಳಗಳನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಅದಿಲ್ಲ ಅಂತಿಲ್ಲ ಆದರೂ ಕೂಡ ಇಲ್ಲಿ ಆಯ್ಕೆಯ ಸ್ವಾತಂತ್ರ್ಯ ಸಿಗುತ್ತೆ ರೈತರಿಗೂ ಕೂಡ ನಾನು ಕೃಷಿನೇ ಮಾಡಬೇಕಾ ಓಕೆ ಕೃಷಿ ಭೂಮಿ ಇದೆ ಅಂತ ತಕ್ಷಣ ಅದರಲ್ಲೇ ನಾನು ಜೀವನ ಪರ್ಯಂತ ಕಡಿಬೇಕಾ ಅಥವಾ ಒಂದು ಒಳ್ಳೆ ಅಪರ್ಚುನಿಟಿ ಬಂದರೆ ನಾನು ಇದನ್ನ ಮಾರಿ ಬೇರೆ ಏನಾದರೂ ಕೂಡ ದುಡ್ಡನ್ನ ಬೇರೆ ಉದ್ದೇಶಕ್ಕೆ ಜೀವನ ಕಂಡುಕೊಳ್ಳೋಕ್ಕೆ ಬಳಸಬಹುದಾ ಈ ರೀತಿಯ ಆಯ್ಕೆಗಳು ಕೂಡ ಓಪನ್ ಆಗುತ್ತೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪರ ವಿರುದ್ಧ ಚರ್ಚೆ ಎಲ್ಲ ದೊಡ್ಡ ಕೋಲಾಹಲ ಕೂಡ ಉಂಟಾಗುವ ಚಾನ್ಸಸ್ ಇದ್ದೇ ಇರುತ್ತೆ ಆದರೆ ಇದು ಆರಂಭಿಕ ಮಾಹಿತಿ ಈ ಎರಡು ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಲುಪಿಸೋದು ತುಂಬ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕಾಗಿ ಈ ವರದಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಸ್ನೇಹಿತರೆ ಈ ವರದಿಯ ಬಗ್ಗೆ ಈ ಎರಡು ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇಂತಹ ಮತ್ತಷ್ಟು ಎಲ್ಲ ಮ್ಯಾಟರ್ ಆಗುವಂತಹ ಇಂಪಾರ್ಟೆಂಟ್ ಆಗುವಂಥ ಮಾಹಿತಿ ಜನರಿಗೆ ಬೇಕಾಗುವಂಥ ಮಾಹಿತಿ ಎಲ್ಲವನ್ನು ಕೂಡ ಈಸಿಯಾಗಿ ಪಡೆಯೋಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಪಡೆಯೋಕೆ ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ